ಯೋಜನೆಯ ನಿಯಮಾವಳಿ ಬಿಡುಗಡೆಯಾಗಿದೆ. ಗೃಹಜ್ಯೋತಿ ಯೋಜನೆಗೆ ಹಲವು ಅನುಮಾನ. ಯೋಜನೆಯಿಂದ ಬಾಡಿಗೆದಾರರಿಗೆ ಸವಲತ್ತು ಸಿಗೋದಿಲ್ವಾ ಅನ್ನೋದು ಸದ್ಯದ ಪ್ರಶ್ನೆ. ಗೃಹಜ್ಯೋತಿ ಯೋಜನೆಯ ಮಾರ್ಗಸೂಚಿ ಬಿಡುಗಡೆ. ಬಾಡಿಗೆದಾರರಿಗೆ ಇದರ ಪ್ರಯೋಜನ ತಲುಪೋ ಸಾಧ್ಯತೆ ಕಡಿಮೆ. 1RR ಸಂಖ್ಯೆಗೆ ಮಾತ್ರ ಉಚಿತ ವಿದ್ಯುತ್. ಬಾಡಿಗೆದಾರರು ಮತ್ತು ಮಾಲೀಕರು ಅಂತ ವ್ಯತ್ಯಾಸ ಇಲ್ಲ. 1RR ನಂಬರ್ಗೆ ಮಾತ್ರ ಯೋಜನೆಯಡಿ ಲಾಭ ಸಿಗುತ್ತೆ. ಒಬ್ಬರ ಹೆಸರಲ್ಲಿ ಎಷ್ಟು ಬೇಕಾದರೂ RR ನಂಬರ್ ಇರಬಹುದು, ಆದರೆ ಉಚಿತವಾಗಿ ಸಿಗೋದು 1RR ನಂಬರ್ಗೆ ಮಾತ್ರ ಅಂತ ಇಂಧನ ಸಚಿವರು ಹೇಳ್ತಾ ಇದ್ದಾರೆ. ಮಾಲೀಕರ ಹೆಸರಲ್ಲಿ 4RR ನಂಬರ್ 5 ಮೀಟರ್ ಇರಬಹುದು. ನಿಬಂಧನೆ ಪ್ರಕಾರ ಮಾಲೀಕರ 1RR ನಂಬರ್ಗೆ ಮಾತ್ರ ಪ್ರಯೋಜನ. ಏನಂದಿದ್ದಾರೆ ಹಾಗಾದ್ರೆ ಜಾರ್ಜ್ ಕೇಳಿಸ್ಕೊಂಡು. ನಾವು ಈ ಕನ್ಸೆಷನ್ ಕೊಡ್ತಾ ಇರೋದು, ಮಾಫಿ ಕೊಡ್ತಾ ಇರೋದು, ಫ್ರೀ ಕರೆಂಟ್ ಕೊಡ್ತಾ ಇರೋದು 1RR ಮೀಟರ್. 1RR ಮೀಟರ್ ಈಗ ಒಂದೇ ಮನೆಯಲ್ಲಿ 2-3 RR ಮೀಟರ್ ಇಟ್ಟರೆ ಅವರು ಇಟ್ಕೋಬೋದು, ನಾವೇನು ಬೇಡ ಅಂತ ಹೇಳೋದಿಲ್ಲ. ಬಟ್ ಅದು 200 ಮೀಟ್ರಿಗಿಂತ ಜಾಸ್ತಿ, 200 ಯೂನಿಟ್ಗಿಂತ ಜಾಸ್ತಿ ಆದರೆ ಆಗ ಅವರಿಗೆ ಈ ಫ್ರೀ ಕರೆಂಟ್ ಸಿಕ್ಕೋದಿಲ್ಲ, ಅವರು ರೆಗ್ಯುಲರ್ ಕರೆಂಟ್ ಬಿಲ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದೇ ಒಂದು 1RR ಮೀಟರ್ನ ಇಟ್ಕೋಬೇಕು, ಹೆಚ್ಚಿಗೆ ಇಡಬಾರ್ದು ಅಂತ ನಾವು ಹೇಳ್ತಾ ಇದ್ದೀವಿ. ನೋಡಿ, ನಾವು ಬಾಡಿಗೆದಾರರು ಓನರು ಅಂದ್ಬಿಟ್ಟು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ. ಎಲ್ಲಿ 1RR ಮೀಟ್ರ್ಗಳು ಇರ್ತದೆ ಆ 1RR ಮೀಟ್ರ್ಗಳು 12 ತಿಂಗಳದು ಆವರೇಜ್ ತೆಗೆದುಬಿಟ್ಟೆ ಮಾಡ್ತಾ ಇರೋದು. ಅದಕ್ಕೆ ಓನರ್ ನನಗೆ ಇದೊಂಚೂರು ಕನ್ಫ್ಯೂಸಿಂಗ್ ಅನ್ನಿಸ್ತು ಪ್ರಶಾಂತ್. ಈಗ 1RR ನಂಬರಿಗೆ ಮಾತ್ರ ಬಾಡಿಗೆದಾರರು ಅಂತ ನೋಡಲ್ಲ ನಾವು, ಮಾಲೀಕರು ಅಂತ ನೋಡಲ್ಲ. ಫಾರಿನ್ ಎಕ್ಸಾಂಪಲ್, ಇವಾಗ ಒಬ್ಬರು ಒಂದು ಮನೇಲಿ ಬಾಡಿಗೆಗಿದ್ದಾರೆ, ಆ ಮನೆ ಮಾಲೀಕ ಒಂದು 3 ಮಹಡಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಒಂದು 6 ಮನೆಗಳನ್ನ ಬಾಡಿಗೆಗೆ ಕೊಟ್ಟಿದ್ದಾರೆ. 6 RR ನಂಬರ್ಗಳು ಇರುತ್ತೆ. ಓನರ್ದು ಮಾತ್ರ 1RR ನಂಬರ್ಗೆ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಉಳ್ಳವ್ರಿಗೆ ಕೊಟ್ಟು ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ನಿಮಗೆ ಸಿಗಲ್ಲ ಅನ್ನಂಗೆ ಆಯ್ತಿದ್ದು. ಬಾ ನೋಡಿ, ನನಗನ್ಸುತ್ತೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಆರ್ ದೇರ್. ಸರ್ಕಾರಕ್ಕೂ ಕೂಡ ಏನು ಮಾರ್ಗ, ಈಗ ಅವತ್ತು ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲೂ ನಂತರ DK ಶಿವಕುಮಾರ್ ಬಾಡಿಗೆದಾರರಿಗೂ ನಾವು ಇದು ಸಿಗೋಂಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಇವತ್ತು ಮತ್ತೆ ಪವರ್ ಇಂಧನ ಸಚಿವ KJ ಜಾರ್ಜ್ ಹೇಳ್ತಾ ಇದ್ದಾರೆ ಇಲ್ಲ 1RR ನಂಬರ್ ಅಂತಕ್ಕಂಥದ್ದು. ಈಗ 3-4 ಮೀಟ್ರ್ಗಳಿರ್ತವೆ. ಹೌದು, ನೀವೇನು ಎಲ್ಲ ಕೆಲವು ಕಡೆ ಏನಿರುತ್ತೆ, ಬಾಡಿಗೆದಾರರು ಹೋಗಿ ತಿಂಗಳಿಗೆ 500-700 ಅವನು ಓನರು ಮಾತಾಡ್ಕೊಂಡಿರ್ತಾರೆ. ಹೌದು ಹೌದು ಹೌದು. ಅಷ್ಟು ಹಣ ಹೋಗಿ ಕೊಡ್ತಾರೆ. 1 ಮೀಟ್ರ್ ಇರುತ್ತೆ, ಅದರಲ್ಲಿ ನಡೀತಾ ಇರುತ್ತೆ. ಆದರೆ ಈಗ ಬಹುತೇಕ ಮನೆಗಳಲ್ಲಿ ಬೇರೆ ಬೇರೆ ಮೀಟರ್ ಅಳವಡಿಕೆ ಆಗಿರುತ್ತೆ, ಅದು ಓನರ್ ಹೆಸರು ಮೇಲೆ ಇರುತ್ತೆ. ಹಾಗಾದರೆ ನೀವು ಬಾಡಿಗೆದಾರರಿಗೆ ಅದರದ್ದು ಗ್ಯಾರಂಟಿ ಲಾಭ ದೊರಕಬಾರದು ಅಂತಕ್ಕಂಥದ್ದಾದರೆ ಇಡೀ ಒಂದು ಫ್ರೀ ಗ್ಯಾರಂಟಿಯ ಯೋಜನೆಯ ಸಾರ್ಥಕತೆ ಏನು, ಅರ್ಥ ಏನು ಅದಕ್ಕೆ? ಅಂದರೆ ನೀವು ದೊಡ್ಡ ಮನೆ ಮಾಲೀಕರಿಗೆ ನ್ಯಾಚುರಲಿ RR ಓನರ್ ಮಾಲೀಕ ಇರ್ತಾನೆ, ಹಾಗಾದರೆ ಮನೆ ಮಾಲೀಕನಿಗೆ ಕೊಟ್ಟು ಬಾಡಿಗೆದಾರನಿಗೆ ಕೊಡಲ್ಲ ಅಂತ ಅರ್ಥನ? ಈಗ ಬೆಂಗಳೂರಿನಂಥ ಮಹಾನಗರಗಳಲ್ಲಿ, ಬಹುತೇಕ ಮಹಾನಗರಗಳಲ್ಲಿ, ನಗರಗಳಲ್ಲಿ ಜನ ಬಾಡಿಗೆ ಮನೆಗಳಲ್ಲಿ ಜಾಸ್ತಿ ವಾಸಿಸ್ತಾರೆ. ಅಲ್ಲ, ನನ್ನ ಪ್ರಶ್ನೆ ಇರೋದು, ತುಂಬ ಚಿಕ್ಕ ಚಿಕ್ಕ ರೂಮ್ ಇರೋ ಅಲ್ಲಿ ಏನಿರುತ್ತೆ, 200 ರೂಪಾಯಿ ಅನ್ ಕರೆಂಟ್ ಬಿಲ್ ಅಂತ ಮಾಲೀಕನಿಗೆ ಕೊಟ್ಟು ಬಿಡ್ತಾನೆ. ಅಲ್ಲ, ಮನೆ ಮಾಲೀಕನಿಗೆ ಫ್ರೀ ಭಾಗ್ಯ ಕೊಡಬೇಕು ಯಾಕೆ ಅನ್ನೋದು ನನ್ನ ಪ್ರಶ್ನೆ. ಅಲ್ಲ, ನೀವು ನೋಡಿ, ಕೊಡಬೇಕು ಯಾಕೆ, ಈಗ ನಾಲ್ಕು ಕೊಡಬೇಕು ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ ಬಂದೇ ಬರುತ್ತೆ. ಈಗ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಾರೆ, ಅವ್ರಿಗೆ ಯಾಕೆ ಕೊಡಬೇಕು 30,000-40,000? ಅವ್ರಿಗೆ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಮತ್ತು ಅವ್ರು ಕೇಳ್ತಾ ಇದ್ದಾರಾ? ಅವರೇನು ನಿಮ್ಮ ಹತ್ರ ಬಂದು ಕೇಳ್ತಾ ಇಲ್ಲ, ನೀವೇ ಹೇಳಿದಿರಿ ಕೊಡ್ತೀವಿ, ನಾವು ಕೊಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಇದನ್ನು ಕೊಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು. ಆ ಸಂದರ್ಭದಲ್ಲಿ ನನಗನ್ಸುತ್ತೆ ಈ ಕನ್ಫ್ಯೂಷನ್ಸ್ಗಳನ್ನು ಸರ್ಕಾರವೇ ಯಾಕೆ ಕ್ರಿಯೇಟ್ ಮಾಡ್ತಿದೆ? ಒಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿ, ನಂತರ ಇದರ ಬಗ್ಗೆ ಚರ್ಚೆ ನಡೀಲಿ. ಇದು ಮಾಧ್ಯಮಗಳಲ್ಲಿ ಬೈಟ್ಗಳ ಮೂಲಕ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ನಾನಾ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿಕೊಂಡ್ರೆ ಅದು ಸರ್ಕಾರಕ್ಕೆ ನಷ್ಟವೇ ಹೊರತು ಲಾಭ ಅಲ್ಲ. ಕರೆಕ್ಟ್. ಬ್ರಿಂಗ್ ಗೈಡ್ಲೈನ್ಸಸ್, ಇಲ್ಲದ್ರೆ ಅಲ್ಲಿವರೆಗೆ ಒಂದು ಸ್ವಲ್ಪ ಅಂದರೆ ಈಗ ಬಾಡಿಗೆದಾರರಿಗೆ ಸಿಗುತ್ತಾ, ಬಾಡಿಗೆದಾರರಿಗೆ ಸಿಗಲ್ಲ. ಈಗ ಅದು ಗೃಹಲಕ್ಷ್ಮಿಯಲ್ಲೂ ಹಾಗೆ ಆಯಿತು, ಅತ್ತೆನೋ ಸೊಸೆನೋ, ನಾನಾ ರೀತಿಯ ಸಾರ್ವಜನಿಕ. ಯಾಕಂತಂದರೆ
ಜನರಿಗೆ ಇದರ ಬಗ್ಗೆ ಕುತೂಹಲವೂ ಇದೆ, ತುಂಬ ನೀಡಿ ಪೀಪಲ್ಗೆ ಯಾವಾಗ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಇದೆ. ಪೀಪಲ್ ಸ್ಟಾರ್ಟ್ ಬಜೆಟಿಂಗ್ ಮಂತ್ಲಿ, ನಿಮ್ಮ ಬಜೆಟ್ ಕೂಡ ಮಾಡ್ಕೊಳ್ತಕ್ಕಂಥವ್ರು ಇಷ್ಟು ಕರೆಂಟ್ ಬಿಲ್ ಹೋದರೆ ಏನು ಅಂತಕ್ಕಂಥದ್ರ ಬಗ್ಗೆ ಈಗ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ಈ ಕನ್ಫ್ಯೂಷನ್ಸ್ಗಳನ್ನು ಸರ್ಕಾರವೇ ಕ್ರಿಯೇಟ್ ಮಾಡೋ ಬದಲು ಒಂದು ಗೈಡ್ಲೈನ್ಸ್ ತರಲಿ, ಆ ಗೈಡ್ಲೈನ್ಸ್ ನಂತರ ಚರ್ಚೆ ಆಗುತ್ತೆ, ಚರ್ಚೆ ನಂತರ ಇಫ್ ಯು ವಾಂಟ್ ಟು ರಿವ್ಯೂ ಇಟ್ ರಿವ್ಯೂ ಇಟ್. ಆದರೆ ನನಗನ್ಸುತ್ತೆ ಓನರ್ಗಳಿಗೆ ಕೊಡ್ತೀವಿ, ಒಂದೇ ಆರ್ ಆರ್ ನಂಬರ್ಗೆ ಕೊಡ್ತೀವಿ, ಬಾಡಿಗೆದಾರ ಅಂತ ನಾವು ನೋಡಲ್ಲ, ಓನರ್ ಅಂತ ನೋಡಲ್ಲ. ಅಂದರೆ ಆ ಓನರ್ ನಾಲ್ಕು ಮನೆ ಬಾಡಿಗೆ ಇಟ್ಟಿದ್ದಾನೆ ಅಂತಂದ್ರೇ ಆತ ಅದರಿಂದ ಬಾಡಿಗೆ ತೆಗೆದುಕೊಳ್ತಾ ಇದ್ದಾನೆ. ಬಾಡಿಗೆ ಮನೆಯಲ್ಲಿ ಇರೋನು ಯಾರು? ನನ್ನ ಹತ್ರ ಮನೆ ಕೊಳ್ಳಿಕ್ಕೆ ಹಣ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಹೋಗಿ ಬಾಡಿಗೆ ಮನೆಯಲ್ಲಿರ್ತಾನೆ. ಆತನಿಗೆ ನೀವು ಗ್ಯಾರಂಟಿ ಫ್ರೀ ಸ್ಕೀಮನ್ನು ತರಲ್ಲ, ಓನರ್ಗಳಿಗೆ ತರ್ತೀವಿ ಅಂತಕ್ಕಂಥದ್ದನ್ನು ಹೇಳೋದೇ ಹಾಸ್ಯಾಸ್ಪದ ಅಂತ ನನಗೆ ಅನಿಸುತ್ತೆ. ಇಂದಿರಾ ಸಚಿವರ ನಿನ್ನೆ ಹೇಳಿಕೆನೆ ಹಾಸ್ಯಾಸ್ಪದ ಅಂತ ಅನ್ನಿಸ್ತು, ಬಟ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ತಂದ್ಕೋಬೇಕು. ದ ಕ್ಲಾರಿಟಿ ಹ್ಯಾಸ್ ಟು ಬಿ ಇನ್ ದ ರಿಟರ್ನ್ ಫಾರ್ಮ್ಯಾಟ್. ನನಗನ್ನಿಸ್ತಾ ಇದೆ ಇದು ತುಂಬ ಓರಲಿ ಕಳೆದ 20 ದಿನಗಳಿಂದ ಕಾಂಗ್ರೆಸ್ ಏನಾಗಿದೆ, ಅಧಿಕಾರಕ್ಕೆ ಬರುವಾಗ ನಾನಾ ರೀತಿಯ 5 ಗ್ಯಾರಂಟಿಗಳನ್ನು ಘೋಷಿಸಿ ಬಂದುಬಿಟ್ಟಿದ್ದಾರೆ. ಆದರೆ ಈಗ ಎಷ್ಟದರ ಬಜೆಟಿಂಗ್ ಅಂತಕ್ಕಂಥದ್ದೇ ಇನ್ನೂ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ. ನಾನು ಹೇಳೋದು ಪ್ರಶಾಂತ್, ಹಿಂಗೆ ಒಂದು ಹೇಳಿಕೆಗಳನ್ನು ಕೊಡೋದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕಿಂತ ಒಂದು ಸಲ ಕೂತು ಚರ್ಚೆ ಮಾಡಿ ಒಂದು ಮಾರ್ಗಸೂಚಿ ಫೈನಲ್ ಹಂತಕ್ಕೆ ಬಂದ ನಂತರ ಅದ್ರ ಬಗ್ಗೆ ಅದ್ರ ಬಗ್ಗೆ ಸಚಿವರು ಆದವರು ಒಂದು ಹೇಳಿಕೆ ಅಂತ ಅವಾಗ ಕೊಡಬೇಕು. ಇನ್ನೂ ಏನೂ ಆಗಿಲ್ಲ, ಆರಂಭದಿಂದಲೇ ಇವ್ರಿಗೆ ಸಿಗಲ್ಲ ಅವ್ರಿಗೆ ಸಿಗಲ್ಲ, ಅವ್ರಿಗೆ ಸಿಗತ್ತೆ ಇವ್ರಿಗೆ ಸಿಗಲ್ಲ, ಹಿಂಗೆ ಮಾಡೋದ್ರಿಂದಾಗಿ ಜನರಲ್ಲೂ ಕನ್ಫ್ಯೂಷನ್, ಏನಪ್ಪ ಇವರು ಭಾಗ್ಯ ಕೊಡ್ತೀನಿ ಅಂತಂತಾರೆ, ಗ್ಯಾರಂಟಿ ಕೊಡ್ತೀನಿ ಅಂತಂತಾರೆ, ಇಷ್ಟು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಭವನ, ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಹಣ ನೋಡಿ, ಅದೇನು ಸರ್ಕಾರದ ಹಣ ಅಂತಂದರೆ ಅವರೇನು ಮಂತ್ರಿಗಳ ಡಿಸ್ಕ್ರಿಷನ್ ಪವರ್ ಹಣ ಅಲ್ಲ, ದಟ್ ಈಸ್ ಟ್ಯಾಕ್ಸ್ ಪೇಯರ್ಸ್ ಮನಿ, ಜನ ಬೆವರು ಸುರಿಸಿ ದುಡಿದು ತೆರಿಗೆಯನ್ನು ಕಟ್ತಕ್ಕಂಥ ಒಂದು ಹಣ. ಆ ಹಣದ ಒಂದೊಂದು ಪೈಸಾ ಕೂಡ ಖರ್ಚು ಮಾಡುವಾಗ ಇಟ್ ಈಸ್ ನಾಟ್ ಅ ಡಿಸ್ಕ್ರಿಷನ್. ಕರೆಕ್ಟ್. ಅದೇನೋ ಸರ್ಕಾರ ನಿರ್ಧಾರ ಅಂದರೆ ಮಂತ್ರಿ ನಿರ್ಧಾರ ಮಾಡಿಬಿಡ್ತಾರೆ ಹಾಗಾಗತ್ತೆ ಅಂತಕ್ಕಂಥದ್ದಲ್ಲ, ನೀಡಿ ಜನರಿಗೆ ತಲುಪಬೇಕು. ಏನೇ ಸರ್ಕಾರದ ಸವಲತ್ತುಗಳಿವೆ ವೆಲ್ಫೇರ್ ಸೊಸೈಟಿಯಲ್ಲಿ, ಅದನ್ನು ನೀಡಿ ಜನರಿಗೆ ತಲುಪಬೇಕು. ಅದು ಯಾರಿಗೆ ತಲುಪುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕರೆಕ್ಟ್ ಕರೆಕ್ಟ್. ಸಣ್ಣ ಸಣ್ಣ ಅಂದರೆ 500 ರೂಪಾಯಿ 1,000 ರೂಪಾಯಿ ಬೆಂಗಳೂರೆಲ್ಲ 500-1,000ಕ್ಕೆ ಸಿಗಲ್ಲ, ನಮಗೆ ಹುಬ್ಳಿ ಕಡೆಯಲ್ಲೆಲ್ಲ ನಿಮ್ಗೆ 1,000 ರೂಪಾಯಿಗೆ ಒಂದು ಕೋಲಿ ಸಿಗುತ್ತೆ. ಕೋಣೆ ಅಂದರೆ ಅದು ಕೋಲಿ ಅಂತಾರೆ, ಒಂದು ಕೋಲಿ ಸಿಗುತ್ತೆ. ಆ ಕೋಲಿಯಲ್ಲಿ ಒಬ್ಳು ಪಾಪ ಯಾರೋ ಒಬ್ಳು ವಿಧವೆ ವಾಸಿಸ್ತಾ ಇರ್ತಾರೆ, ಒಂಟಿ ವೃದ್ಧ ಪುರುಷ ಯಾರೋ ವಾಸಿಸ್ತಾ ಇರ್ತಾನೆ ಅಂತ ಅವರಿಗೆ ಕಟ್. ಕೆಲವೊಬ್ಬರಿಗೆ ಮಕ್ಕಳಿರಲ್ಲ, ಕೆಲವೊಬ್ಬರು ಮಕ್ಕಳು ನೋಡ್ಕೊಳ್ತಾ ಇರಲ್ಲ, ಅನೇಕ ಬಡ ಪರಿವಾರಗಳಿರ್ತವೆ, ಇಬ್ಬಿಬ್ಬರು ಮಕ್ಕಳಿರ್ತಾರೆ, ಓದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಒಂದು ರೂಮ್ ಎರಡು ರೂಮಲ್ಲಿ ವಾಸಿಸ್ತಾ ಇರ್ತಾರೆ. ನೀವು ಅಂಥವರಿಗೆ ಅದನ್ನು ತಲುಪುವ ಯೋಜನೆಯನ್ನು ರೂಪಿಸಿ. ಇದು ಸುಮ್ಮನೆ ಏನಾಗ್ಬಿಟ್ಟಿದೆ ಅಂದರೆ, ಇಲ್ಲಪ್ಪ ನಾವು ದಿನ ಬೆಳಿಗ್ಗೆ ಒಂದು ಹೇಳಿಕೆ ಕೊಡ್ತೀವಿ, ಅದಕ್ಕೆ ಮಾಧ್ಯಮಗಳು ಒಂದು ರೀತಿಯ ಕಾನ್ಸಿಕ್ವೆನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ, ಒಂದು ರೀತಿ ಚರ್ಚೆ ಮಾಡ್ತಾ ಇರ್ತವೆ, ಇನ್ನಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಯಾರಿಗೂ ಲಾಭ ಇಲ್ಲ, ಸರ್ಕಾರಕ್ಕಂತರೂ ನಯಾ ಪೈಸೆ ಲಾಭ ಇಲ್ಲ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.